पास सदस्य बंद शास्त्र शुरू मोदा हड़ग हड़गे बंद कूरद के अंद्रे कर्क मुने ನೀನ್ ಹೇಳಪ್ಪ ಶುರು ಮಾಡಬಹುದಾ ಆಗ್ಲಿ ಶುರು ಮಾಡಿ ಹುಡುಗ ಹುಡುಗಿ ಇಬ್ರು ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ಕೋಬೇಕು ಎಕ್ಸ್ಚೇಂಜ್ ಮಾಡ್ಕೋಬೇಕು ಫಸ್ಟ್ ನೀವು ಹಾಕಿ ಶಾಸ್ತ್ರ ಶುರು ಮಾಡೋದಕ್ಕೆ ಮುಂಚೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ಬಿಡಿ ಗಂಡಿನ ಮನೆಯವ್ರ ತಾನೇ ಕೇಳಬೇಕು ಅವ್ರಿಗೆ ಏನ್ ಬೇಕೋ ಕೇಳಲಿ ನಮ್ಗೇನು ಬೇಕಾಗಿಲ್ಲ ಹುಡುಗಿನ ಸ್ವಲ್ಪ ಸುಮ್ಮನೆ ಇರಿ ಯಾಕೇನು ಬೇಡ ಅಂತೀರಾ ನಮ್ಮ ಹುಡುಗ ಏನ್ ಕುಂಟಾನ ಕುರುಡಾನ ಅಥವಾ ಅವನ್ಗೇನಾದ್ರೂ ಊನ ಇದೆಯಾ ಚೆನ್ನಾಗೆ ತಾನೆ ಇದ್ದಾನೆ ಹೆಣ್ಣಿನ ಮನೆಯವರು ಗಂಡಿಗೆ ಏನೇನ್ ಕೊಡ್ತಾರೋ ಅದನ್ನ ಎಲ್ಲರ ಮುಂದೆ ಹೇಳಕ್ ಹೇಳಿ ಆಗ್ವೇಣಿ ಸುಮ್ಮನೆ ಇರಕ್ಕಾಗಲ್ವಾ ಮಾತಾಡೋರು ಮಾತಾಡಿದ್ರೆ ನಾನೇ ಯಾಕೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ನನ್ನ ತಮ್ಮನ ಬೇರೆ ಯಾವುದು ಹೆಣ್ಣೆ ಸಿಗೋದಿಲ್ಲ ಅನ್ನೋ ಹಾಗೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಇದು ಪ್ರೀತಿ ಆಗ್ತಾ ಇರೋ ಮದ್ವೆನೆ ಹಾಗಂತ ಏನು ಕೇಳದೆ ಸುಮ್ಮನೆ ಬಿಡಕ್ಕಾಗತ್ತಾ ನಾಳೆ ಮದ್ವೆ ಹೆಣ್ಣ ನಿನ್ ತವ್ರ ಮನೆಯಿಂದ ಏನಮ್ಮ ತಗೊಂಡ್ ಬಂದೆ ಅಂತಂದ್ರೆ ಅವಳು ಏನಂತ ಉತ್ತರ ಕೊಡ್ತಾಳೆ ನೋಡಮ್ಮ ನಾಗವೇಣಿ ನನ್ನ ಮಗಳನ್ನ ಉಟ್ಟು ಬಟ್ಟೆಯಲ್ಲಿ ನಿಮ್ ಮನೆ ಕಳ್ಸೋನಂತೂ ನಾನಲ್ಲ ನನಗೆ ಮೂರ್ ಜನ ಹೆಣ್ಮಕ್ಳು ನನ್ನ ಆಸ್ತಿನ ಮೂರ್ ಭಾಗ ಮಾಡಿ ಒಂದ್ ಭಾಗನ ನನ್ನ ಮಗಳು ಮದುವೆ ಕೊಡ್ತೀನಿ ಆಸ್ತಿ ಜಮೀನು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ಅದೆಲ್ಲ ನಮ್ಮ ಹತ್ರನೂ ಇದೆ ವರದಕ್ಷಿಣೆ ಕಾರಣಕ್ಕೆ ನಮ್ ಕುಟುಂಬದಲ್ಲಿ ಏನೇನ್ ಆಗಿದೆ ಅನ್ನೋದು ನಿಮಗ್ ಚೆನ್ನಾಗೇ ಗೊತ್ತಿದೆ ಆ ರೀತಿ ಮತ್ತೆ ಏನು ಆಗ್ಬಾರ್ದು ಅಂತಾನೆ ಎಲ್ರ ಎದುರಿಗೇನೆ ತೀರ್ಮಾನ ಆಗ್ಲಿ ಅಂತ ಹೇಳ್ತಾ ಇರೋದು ಏನದು ಹಾಲು ರೀ ಹ್ಮ್
ಏನಾ ಮರೆಯದೆ ನನಗೆ ಹಾಲು ತಂದು ಕೊಡ್ತೀಯಲ್ಲ ಹಾಗೆ ನಿಮ್ ಮನೆಯಿಂದ ನನಗೆ ಬರಬೇಕಾದ್ದು ಈಸ್ಕೊಂಡು ಬರಕ್ಕಾಗಲ್ವಾ ನನಗೆ ಕೊಡಬೇಕಾಗಿರೋದೆಲ್ಲ ಆವಾಗಲೇ ಕೊಟ್ಬಿಟ್ರಲ್ರಿ ಏನಾ ಎಲ್ಲ ಕೊಟ್ಬಿಟ್ರ ಬಾಕಿ ಏನು ಇಲ್ವಾ ನಮ್ಮಪ್ಪ ಆಸ್ತಿ ಎರಡು ಭಾಗ ಮಾಡಿಬಿಟ್ಟು ನನಗೂ ನಮ್ಮ ಅಣ್ಣನಿಗೂ ಅವತ್ತೆ ಕೊಟ್ಬಿಟ್ರಲ್ಲ ಇನ್ನೇನು ಬಾಕಿ ಇದೆ ಉಡುಗೊರೆ ಬೇರೆ ನಿನಗೆ ಸೇರ್ಬೇಕಾಗಿರೋ ಭಾಗನೇ ಬೇರೆ ನೀವ್ ಹೇಳಿದ್ ನಂಗೆ ಅರ್ಥ ಆಗ್ತಾ ಇಲ್ಲ ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಆಸ್ತಿನ ಬಿಟ್ಟು ಉಳಿದಿದ್ದು ನಿನಗೂ ನಿಮ್ಮ ಅಣ್ಣಂಗೂ ಸೇರ್ಬೇಕಾದ್ದು ಅದರಲ್ಲಿರೋ ಅರ್ಥನ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ ಬಾ ಅಂತ ಹೇಳಿತು ಈಗ ಅರ್ಥ ಆಯ್ತಾ ನೀವ್ ನನ್ ಜೊತೆ ಸಂಸಾರ ಮಾಡ್ಬೇಕು ಅಂತ ಮದ್ವೆ ಮಾಡ್ಕೊಂಡ್ರ ಅಥವಾ ಆಸ್ತಿಗೋಸ್ಕರ ಮದ್ವೆ ಮಾಡ್ಕೊಂಡ್ರ ನೋಡ ನನಗೆ ಆಸ್ತಿನೂ ಬೇಕು ಅಂದನೂ ಬೇಕು ನೀನು ನೋಡಕ್ಕೆ ತುಂಬಾ ಚೆನ್ನಾಗಿದ್ಯಾ ಮೇಲಾಗಿ ಶ್ರೀಮಂತರ ಮನೆ ಹುಡುಗಿ ನಿನ್ನ ಮದುವೆ ಮಾಡಿಕೊಂಡ್ರೆ ಆಸ್ತಿ ಜೊತೆಗೆ ಅಂದನೂ ಸಿಗುತ್ತೆ ಅದಕ್ಕೆ ನಿನ್ನೇ ಮದುವೆ ಮಾಡಿಕೊಂಡೆ ನೋಡಿ ನನ್ ಕೊಡ್ಬೇಕಾಗಿರೋ ಆಸ್ತಿ ಕೊಟ್ಟಾದ್ಮೇಲೆ ಮಿಕ್ಕಿರೋ ಆಸ್ತಿನೆಲ್ಲ ನಮ್ಮ ಅಣ್ಣನ ಹೆಸರು ಮಾಡಿದ್ದಾರೆ ಅದರಲ್ಲಿ ಅರ್ಧ ಕೊಡು ಅಂತ ನಾನು ಅವ್ರನ್ನ ಹೇಗೆ ಕೇಳಕ್ಕಾಗುತ್ತೆ ಕಥೆ ಹೊಡಿಬೇಡ ಅರ್ಧ ಬರ್ಸ್ಕೊಂಡು ಬಂದ್ರೆ ಬರ್ಸ್ಕೊಂಡು ಬರಬೇಕು ಆಸ್ತಿ ನನಗೆ ಅರ್ಧ ಆಸ್ತಿ ಬೇಕು ಹೆಂಗ್ ಸರಿಯಲ್ಲ ಉಮಾ ಏ ಶಾಸ್ತ್ರ ಸಂಪ್ರದಾಯ ಅನ್ನೋದು ದೊಡ್ಡವ್ರು ಮಾಡಿರೋದು ಆದ್ರೆ ಹೆಣ್ಣಿನ ಮನೆಯಿಂದ ತಗೊಂಡ್ ಬರ್ಬೇಕಾಗಿರೋ ಉಡುಗೊರೆ ತಗೊಂಡ್ ಬರ್ಲೇಬೇಕು ನಾನ್ ಮಾತಾಡಿದ್ದೇನಾದ್ರೂ ತಪ್ಪಾಗಿದ್ರೆ ನೀವ್ ಮಾತಾಡಿ ಉಡುಗೊರೆ ಬೇಕು ಅಂತ ಕೇಳ್ತಿದ್ದೀರಾ ಹುಡುಗಂಗೆ ಏನ್ ಬೇಕು ಅಂತ ನೀವೇ ಹೇಳ್ಬಿಡಿ ಹುಡುಗಿಗೆ ಒಂದ್ ಹತ್ತೊಲ ಬಂಗಾರ ಹಾಕಿ ಹುಡುಗಂಗೆ ಒಂದು ಹೊಸ ಕಾರ್ ಕೊಡ್ತೀನಿ ಇವತ್ತಿನ ಕಾಲಕ್ಕೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ ಏನು ಕೆಲಸ ಕಾರ್ಯ ಇಲ್ಲದೆ ತಳ್ಳೋ ಗಾಡಿ ಇಟ್ಕೊಂಡು ಓಡಾಡೋರು ಚೆನ್ನಾಗಿ ಮದುವೆ ಮಾಡ್ಕೊಳ್ತಾರೆ ಇದನ್ನೆಲ್ಲ ನಮ್ಮ ಮನೆ ದೊಡ್ಡವ್ರು ಮಾತಾಡಿದ್ರೆ ನಿಮ್ಗೇನು ಅನ್ನಿಸ್ತಾ ಇಲ್ಲ ನಾನ್ ಮಾತಾಡ್ತಾ ಇರೋದಕ್ಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ನನ್ನ ಆಸ್ತಿಗೆ ನನ್ನ ಮಗಳಿಗಲ್ದೆ ನಾರ್ಗಮ್ಮ ಹಾಕಿರುತ್ತೆ ಅದಕ್ಕೆ ಅರ್ಧ ಭಾಗ ಮಾಡಿ ನೀನು ಕೊಟ್ಬಿಟ್ಟಿದೀನಲ್ಲಮ್ಮ ಅಪ್ಪ ನೀವು ಕೊಟ್ಟಿರೋ ಆಸ್ತಿ ನೀವು ನನಗೆ ಕೊಟ್ಟಿರೋ ಉಡುಗೊರೆ ಅಂತಪ್ಪ ಇನ್ನೂ ಮಿಕ್ಕಿರೋ ಅರ್ಧ ಆಸ್ತಿಯಲ್ಲಿ ನಾನು ಹಕ್ಕುದಾರಳಂತಪ್ಪ ಅದನ್ನ ಇಸ್ಕೊಂಡ್ ಬಾ ಅಂತ ನನ್ ಗಂಡ ಹೇಳಿದ್ರಪ್ಪ ನೋಡಮ್ಮ ಉಡುಗೊರೆ ಬೇರೆ ಪಾಲು ಬೇರೆ ಅಂತ ನಾನು ಅನ್ಕೊಂಡೇ ಇಲ್ಲ ನನ್ನ ಆಸ್ತಿಯಲ್ಲಿ ಎರಡು ಭಾಗ ಮಾಡಿ ನಿನಗ ಅರ್ಧ ಕೊಟ್ಟಿದೀನಿ ನಿಮ್ಮ ಅಣ್ಣನಿಗೆ ಅರ್ಧ ಕೊಟ್ಟಿದೀನಿ ನಿಮ್ಮ ಅಣ್ಣನಿಗೆ ಕೊಟ್ಟಿರೋ ಆಸ್ತಿ ಎಲ್ರಿಗೂ ಸೇರಿದ್ದು ಅಂತ ಹೇಗೆ ಹೇಳಕ್ಕಾಗತ್ತೆ ಅಪ್ಪ ಅವ್ರು ನನ್ ಮದುವೆ ಮಾಡ್ಕೊಂಡಿರೋದು ನಮ್ಮ ಆಸ್ತಿ ಮೇಲೆ ಕಣ್ಣಿಟ್ಕೊಂಡೆ ಅಪ್ಪ ಅದು ನನಗೆ ಈಗ ಅರ್ಥ ಆಗ್ತಾ ಇದೆ ನಿನಗಿಂತ ನನಗೆ ಯಾವುದು ಮುಖ್ಯ ಅಲ್ಲಮ್ಮ ನನಗೆ ಸೇರಿರೋ ಆಸ್ತಿನಲ್ಲಿ ಅರ್ಧ ಆಸ್ತಿ ಬರ್ಸ್ಕೊಂಬ ಅಂತ ತಾನೇ ನಿನ್ ಗಂಡ ಹೇಳಿರೋದು ಅರ್ಧ ಯಾಕಮ್ಮ ಪೂರ್ತಿ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ ಅಪ್ಪ ನನಗೆ ಸೇರ್ಬೇಕಾಗಿರೋ ಆಸ್ತಿನೋ ಅವಳಿಗೆ ಕೊಟ್ಬಿಡಿಪ್ಪ ಲಕ್ಕಣ್ಣು ಎಲ್ಲ ಅವಳಿಗೆ ಕೊಟ್ಬಿಟ್ರೆ ನೀನೇನು ಮಾಡ್ತೀಯ ನಿನಗೂ ಸಂಸಾರ ಮಕ್ಕಳು ಅಂತ ಎಲ್ಲ ಇದಾರಲ್ಲ ಅವ್ರಿಗೆ ಬೇಡವಾ ಬೇಡಪ್ಪ ಕೈಕಾಲ್ ಗಟ್ಟಿದೆ ನಾನು ಹೇಗೋ ದುಡ್ಡು ಜೀವನ ಮಾಡ್ತೀನಿ ಅಣ್ಣ ಬೇಡ ಅಣ್ಣ ನನ್ನ ಹೆಸರು ಹೇಳ್ಕೊಂಡು ನಮ್ ಪಿತ್ರಾಜಿತ ಆಸ್ತಿನ ಅನುಭವಿಸಕ್ಕೆ ನಾನು ಬಿಡಲ್ಲ ಅಣ್ಣ ಇದಕ್ಕೆ ನಾನು ಬೇರೆ ತೀರ್ಮಾನನೇ ಮಾಡ್ತೀನಿ
ತಾತ ನಾನು ಹೇಳ್ತಾ ಇರೋದು ನಿಮಗೆ ತಪ್ಪು ಅನಿಸ್ತಾ ಇದೆಯಾ? ಹುಡುಗನಿಗೆ ಉಂಗ್ರ, ವಾಚು, ಚೈನು, ಮನೆಗೆ ಬೀರು, ಮಂಚ, ಪಾತ್ರೆ, ಪಗಡೆ ಎಲ್ಲ ಕೊಟ್ಬಿಡಿ. ಒಂದು ವಿಷಯ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ನಾನು ನನಗೋಸ್ಕರ ಅಂತೇನು ಕೇಳ್ತಾ ಇಲ್ಲ, ನಿಮ್ಮ ಹುಡುಗನಿಗೆ ಕೇಳ್ತಾ ಇರೋದು. ನಾಳೆ ಸಂಸಾರದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅವರಿಬ್ರು ಬೇರೆ ಮನೆ ಮಾಡ್ಕೊಂಡ್ರೆ ಅದೆಲ್ಲ ಅವ್ರಿಗೆ ತಾನೆ ಉಪಯೋಗ ಆಗೋದು, ನಾವ ಇಟ್ಕೊಳ್ತೀವಿ. ಮದುವೆ ಖರ್ಚಿಗೆ ಅಂತ 10 ಲಕ್ಷ ಕೊಡಿ. ನಾನ್ ಕೇಳಿದ್ದೆಲ್ಲ ಕೇಳಾಯ್ತು, ನೀವೇ ಮಾತಾಡ್ಕೊಳ್ಳಿ. ನೀನ್ ಮಾತಾಡಿದ್ದೆಲ್ಲ ಆಯ್ತಾ? ಈಗ ನಾನ್ ಮಾತಾಡ್ಬೋದಾ? ನೀವಿನ್ನೇನಾದ್ರೂ ಕೇಳೋ ಹಾಗಿದ್ರೆ ಕೇಳಿ. ನಂಜುಡ, ಇದುವರೆಗೂ ನನ್ನ ಮಗಳು ಮಾತಾಡಿದ್ದನ್ನ ನಿನ್ ಮನ್ಸಿಗೆ ಹಾಕೋಬಿಡಪ್ಪ. ನನ್ ಜೊತೆ ಬರ್ತಾ ಏನಾದ್ರೂ ತರಬೇಕು ಅನ್ನೋದು ನನ್ನ ಆಸೆ ಅಲ್ಲ. ಅವಳು ಹುಟ್ಟಿರೋ ಸೀರಿಯಲ್ ಬಂದ್ರು ಸರಿ, ನನ್ ಸೊಸೆಗೆ ಏನ್ ಬೇಕೋ ಅದನ್ನ ನಾನ್ ಕೊಡಿಸಿ ನಾನು ಅವಳನ್ನ ಮಗಳ ತರ ನೋಡ್ಕೋತೀನಿ. ಅಪ್ಪ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಕೊಡುದು ಅದು ಮರ್ಯಾದೆ ಅಲ್ಲ. ನೀ ಸ್ವಲ್ಪ ಸುಮ್ನೆ ಕೂತ್ಕೋ. ಹಾಗಿದ್ರೆ ನನಗೇನ್ ಇಲ್ಲಿ ಕೆಲ್ಸ? ನೀವುಗಳೇ ಮಾತಾಡ್ಕೊಂಡ್ ಬನ್ನಿ. ನಾಗವೇಣಿ, 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 ಅಳಿಯಂದ್ರೆ ಹೋಗಿ ಕರ್ಕೊಂಡ್ ಬನ್ನಿ. ನಂಜುಂಡ, ನನ್ನ ಮೊಮ್ಮಗ ಹೇಳಿದ್ದನ್ನ ಕೇಳಿದೆಲ್ಲಪ್ಪ, ನೀನೇನ್ ಹೇಳ್ತೀಯ? ಮಾವಯ್ಯ, ನನ್ನ ಮಗಳನ್ನ ಹುಟ್ಟಿಸಿರಲಿ, ನಿಮ್ ಮನೇಲಿ ಕಳಿಸೋದಕ್ಕೆ ನಾನಂತೂ ತಯಾರಿಲ್ಲ. ನನ್ನ ಶಕ್ತಿ ಮೀರಿ ಮದ್ವೆನ ಚೆನ್ನಾಗಿ ಮಾಡ್ತೀನಿ. ಅದು ನಿನ್ನಿಷ್ಟ ಕಣಪ್ಪ, ಅದ್ರಲ್ಲಿ ನಾವ್ ತಲೆ ಹಾಕಲ್ಲ. ನಾವ್ ಹೇಳೋದೆಲ್ಲ ಹೇಳಿದೀವಿ, ನೀನೇನಾದ್ರೂ ಹೇಳದಿದ್ರೆ ಹೇಳು. ನನಗೂ ಮಾತಾಡೋದಕ್ಕೆ ಒಂದ್ ವಿಷಯ ಇದೆ. ಮದ್ವೆಗೆ ಅಂತ ಏನು ದೊಡ್ಡ ಕರಾರಿಲ್ಲ, ಕೋರಿಕೆ ಅಷ್ಟೇ. ಅದೇನು ಅಂತ ಹೇಳು. ನಿಶ್ಚಿತಾರ್ಥ ಆದ್ಮೇಲೆ ಹುಡುಗ ಹುಡುಗಿ ಒಬ್ರಿಗೊಬ್ರು ಮಾತಾಡಬಾರ್ದು, ಭೇಟಿ ಆಗ್ಬಾರ್ದು. ಜೋಡಿಯಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಎಲ್ಲೆಲ್ಲೋ ಅಡ್ಡಾಡೋದು, ಅದ್ಯಾವುದು ನನಗೆ ಬೇಕಾಗಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಮದ್ವೆಗೆ ಮೊದಲು ರಿಸೆಪ್ಷನ್ ಮಾಡೋದು, ಹಾಡು, ಕುಣಿತ, ಇದ್ಯಾವುದು ನನಗೆ ಬೇಕಾಗಿಲ್ಲ. ತಾಳಿ ಕಟ್ಟಾದ್ಮೇಲೆ ರಿಸೆಪ್ಷನ್ ಮಾಡಿ, ಕುಣಿದಾಡಿ, ಮೆರವಣಿಗೆ ಮಾಡಿ, ಅದಕ್ಕೆ ನನ್ನ ಯಾವ ಅಭ್ಯಂತರನೂ ಇಲ್ಲ. ಯಾಕೆ ಅಂದ್ರೆ ತಾಳಿ ಕಟ್ಟಿದ್ಮೇಲೆ ನಮ್ಮದು ನಮ್ಮಗಳೆಲ್ಲ ನಿಮ್ಮ ಮನೆ ಸೊಸೆ. ಆಗ ನಿಮ್ಮ ಆಸೆ ಏನಿದೆಯೋ ಅದನ್ನೆಲ್ಲ ಮಾಡಿ ನೋಡಿ. ಇದು ಹಳ್ಳಿ, ಈ ಊರಲ್ಲಿ ಕೆಲವು ಕಟ್ಟು ಪಾಡುಗಳಿದ್ದಾವೆ, ಅದರಂತೆ ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಹೇಳಿದ ಕರಾರ್ಗೆಲ್ಲ ನಮ್ಗೆ ಒಪ್ಪಿಗೆ ಇದೆಯಪ್ಪ, ಆಯ್ತಾ? ಅಷ್ಟು ಸಾಕು ನಮ್ಗೆ. ಕುರುಳಿ, ಇಲ್ಲಿ ನಡೆದಿದ್ದೆಲ್ಲ ಕೇಳಿಸ್ಕೊಂಡಿಯಲ್ಲ, ಅದರಂತೆ ಏನ್ ಮಾಡ್ಬೇಕೋ ಅದನ್ನ ನೀನ್ ಮಾಡು. ಮಾತಾಡಿದಾಯ್ತಲ್ಲ, ನಿಶ್ಚಿತಾರ್ಥ ಶುರು ಮಾಡ್ಬೋದಲ್ಲ. ಆಗ್ಲಿ, ಪುರೋಹಿತ್ರೆ ಶುರು ಮಾಡಿ.
ಸಭೆಯಲ್ಲಿ ನೆರೆದಿರತಕ್ಕಂತ ಸಂಬಂಧಿಕರಲ್ಲಿ ಹೇಳುವುದೇನೆಂದರೆ, ಇಲ್ಲಿ ಸರಸ್ವತಿ ಮತ್ತು ಸದಾಶಿವ ಹಾಗೆ ನಂಜುಂಡ ಮತ್ತೆ ಕಲ್ಯಾಣಿ ಅವರ ದಂಪತಿಗಳು ಅವರ ಮಕ್ಕಳಿಗೆ ವಿವಾಹವನ್ನು ನಿಶ್ಚಯಿಸಿದ್ದಾರೆ. ಎದ್ದು ಎಲ್ಲರೂ ಕೂಡ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪರ್ಶ್ಯ ಮಾತ್ರ ಇಂದ್ರಾಂ ತ್ರೈರಂಗಹೇ ಸ್ವಾಂಸ್ನೋಭಿ ವಿಷೇಮ ದೇವ ಇದಂ ಯದಾಯುಃ ಓಂ ಸತಮಾನಂ ಭವತಿ ಸತಾಯ ಪುರುಷೇವೇಂದ್ರಿ ಆಯುಷ್ಯೇವೇಂದ್ರಿಯೇ. ಏನಾಯ್ತಮ್ಮ, ಯಾಕೆ ಕೂತಿದ್ಯಾ ಇಷ್ಟೆಲ್ಲ? ಆಗ್ಲಿ, ಆ ಮದುದು ಮದಂದು ನಿಶ್ಚಿತಾರ್ಥ ಮುಗ್ದೋಗಿರ್ತೆ. ನನ್ನನ್ನ ಇಲ್ಲಿ ಹಳೋದಕ್ ಬಿಟ್ಟು ಅಲ್ಲಿ ಆ ನಂಜುಂಡನ್ ಮನೆಯವರು ಸದಾಶಿವನ್ ಮನೆಯವರು ಸಂತೋಷವಾಗಿದ್ದಾರೆ. ಅದನ್ನ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕಣೋ. ಅಯ್ಯಯ್ಯ ಬಿಡಮ್ಮ, ಈ ಸಂತೋಷ ಖುಷಿಯಲ್ಲ ಅವ್ರ ಮನೆಗೆ ಎಷ್ಟು ದಿನ ಅನ್ಕೊಂಡಿದ್ಯಾ? ನಮ್ಮ ಮಾವನಿಗೆ ಬರೀ ನಿಶ್ಚಿತಾರ್ಥ ಮಾತ್ರ ಮಾಡೋದು ಗೊತ್ತು, ಮದುವೆ ಮಾಡೋದಕ್ಕೆಲ್ಲ ಗೊತ್ತಿಲ್ಲ. ನಿನ್ನ ಮೊದಲ ಮದುವೆ ಮಾಡಿಸಿ ಆ ಆಸ್ತಿ ಪಾಸ್ತಿನೆಲ್ಲ ಅನುಭವಿಸ್ಬೇಕು ಅಂತ ವರ್ಷಾನ್ ಕಟ್ಲೆಯಿಂದ ಆಸೆ ಪಡ್ತಿದೆ ಕಣು. ಆದ್ರೆ ನಿಮ್ಮ ಮಾವ ಅದಕ್ಕೆಲ್ಲ ಮಂಡ ಹಾಕ್ಬಿಟ್ಟ. ಅವ್ನ್ ಚೆನ್ನಾಗಿರ್ತಾನ? ಅವ್ನ್ ಸಂಸಾರ ಚೆನ್ನಾಗಿರತ್ತ? ಇಲ್ಲ, ನಾನು ಹೊಟ್ಟೆ ಉರಿತಾ ಇದೆ ಕಣೋ. ಅಮ್ಮ, ನಿನ್ ತಮ್ಮ ನಿನ್ನ ಆಸೆಗೆ ಅಷ್ಟೇ ಮಣ್ಣು ಹಾಕಿಲ್ಲ, ತನ್ನ ಮಗಳು ಜೀವನಕ್ಕೂ ಮಣ್ಣು ಹಾಕಿದಾನೆ. ಅವನು ತನ್ನ ಮಗಳು ಜೀವನ ನೆನೆಸ್ಕೊಂಡು ಕೊರ್ಗಿ ಕೊರ್ಗಿ ಕಣ್ಣೀರಿಡ್ಬೇಕು. ಅದನ್ನ ನೀನು ಕಣ್ಣಾರೆ ನೋಡ್ತೀಯ. ತಾಳಿ ಕಟ್ಟಿದ್ಮೇಲೆ ನೀನ್ ಅದೇ ಮಾಡೋದು ಅಂತ ನನಗೆ ಗೊತ್ತು. ಅಲ್ಲಿವರೆಗೂ ನಂದೇ ಅಧಿಕಾರ ಅಲ್ವಾ? ಬರ್ತೀನಿ, ಬಂದ್ರು 10 ನಿಮಿಷ, ಅದ್ರ ಮೇಲೆ ನನ್ಗೆ 1 ಸೆಕೆಂಡ್ ಕೂಡ ಇರಲ್ಲ. ಈಗ್ಲೇ ಹೇಳಿದ್ದೀನಿ. ಸರಿ ಮಗಳು.